ಇದು ಅರ್ಧ ಕೆ ಜಿ ಇದೆ ಇದು ಹೂಕೋಸು. ಇದು ನಾನು ಬಿಸಿನೀರು ಮತ್ತು ಹಳದಿ ಮತ್ತು ಉಪ್ಪು ಹಾಕಿ ನೆನೆಸಿದ್ದೀನಿ, ಹುಳ ಎಲ್ಲ ಇರುತ್ತಂತ ಹೇಳಿ. ಬಿಸಿನೀರು ಉಪ್ಪು ಅರಶಿನ ಮೂರು ಹಾಕಿ ನೆನೆಸಿದ್ದೀನಿ. ಈಗ ಒಂದು ಅರ್ಧ ತಾಸಾಗಿದೆ ನೆನೆಸಿ ಇಟ್ಟಿದ್ದು. ಇದೀಗ ಒಂದು ಮೂರು ಸರಿ ತೊಳೆದುಬಿಟ್ಟು ಬೇಸಕ್ಕೆ ಇಟ್ಕೋಬೇಕಿದು. ಇದೀಗ ನಾನೊಂದು ನಾಲ್ಕು ಸರಿ ತೊಳ್ಕೊಂಡಿದ್ದೀನಿ. ನಾನು ಇದೀಗ ಎಲ್ಲ ಕ್ಲೀನ್ ಇದೆ. ಇದೀವಾಗ ನಾನು ಬೇಯಕ್ಕೆ ಇಡ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಇದು ಸಾಕಷ್ಟೇ ನಮ್ಮ ನೀರು. ಇದಕ್ಕೆ ರುಚಿಗಾಗಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದೊಂದು ಎರಡು ಕುದಿ ಬಂದರೆ ಸಾಕು, ಎರಡು ನಿಮಿಷ ಕುದ್ರೆ ಸಾಕಿದು. ಎರಡೇ ನಿಮಿಷ, ತುಂಬ ಬೆಂದು ಹೋಗ್ಬಾರ್ದು. ಇದು ಗೋಬಿ ಮಾಡಲಿಕ್ಕೆ ಎರಡು ನಿಮಿಷ ಆದ ಮೇಲೆ ಬಸ್ದು ಬಿಟ್ಟಿದ್ದು ಮತ್ತು ನಾವು ಫ್ರಿಜ್ಜಲ್ಲಿ ಒಂದು ಎರಡು ನಿಮಿಷ ಇಟ್ಕೋಬೇಕಿದ್ದು. ಅದ್ರ ಮೇಲೆ ನಾವು ರೆಡಿ ಮಾಡ್ಕೋಬೇಕಿದ್ದು. ಈಗ ಎರಡರಿಂದ ಮೂರು ನಿಮಿಷ ಇದು ಹೂಕೋಸು ಬೆಂದಿದೆ. ಇವಾಗ ನಾವು ತೊಗೊಳ್ತಾ ಇದ್ದೀನಿ. ಇದಕ್ಕೆ ಇದು ತೊಗೊಂಡಾದಮೇಲೆ ಮತ್ತಿದು ಚೆನ್ನಾಗಿ ನೀರಲ್ಲಿ ತೊಳ್ಕೋಬೇಕಿದು. ತೊಳೆದು ಬಿಟ್ಟು ಮತ್ತು ಎರಡರಿಂದ ಮೂರು ನಿಮಿಷ ಮತ್ತೆ ನೀವು ಫ್ರಿಜ್ಜಲ್ಲಿ ಇಟ್ಕೋಬೇಕಿದು. ಇದು ಎರಡರಿಂದ ಮೂರು ನಿಮಿಷ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಚೆನ್ನಾಗಿ ತಣ್ಣಕ್ಕಾಗಿದೆ. ಇದು ಯಾಕೆ ಇಡೋದಂದರೆ ಇದು ಕಟ್ಟಾಗಬಾರ್ದು ಅಂತೇಳಿ ಇಡೋದು. ನಾವು ಮೂರು ನಿಮಿಷ ಬೇಯಿಸಿರ್ತೀವಲ್ಲ, ಅದಕ್ಕೋಸ್ಕರ ನಾವು ಫ್ರಿಜ್ಜಲ್ಲಿ ಇಟ್ಟಿರ್ತೀವಿ. ನಾವು ಇಟ್ಟಾಕಿ ಕಲಿಸ್ದಾಗ ಕಟ್ಟಾಗಿ ಹೋಗ್ಬಾರ್ದು ಅಂತೇಳಿ ಈಗ ಮೂರು ನಿಮಿಷ ಇಟ್ಟಿದ್ದೀನಿ. ಇವಾಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದು ಕಾರ್ನ್ ಪೌಡ್ರ್ ಒಂದು ಎರಡು ಚಮಚ ಹಾಕ್ಕೋಬೇಕು. ಇದಕ್ಕೆ ಸಾಕು ಎರಡು ಚಮಚ ಹಾಕ್ಕೋಬೇಕು. ಕಾರ್ನ್ ಪೌಡ್ರ್ ಎರಡು ಚಮಚ ಹಾಕಿದ್ದೀನಿ. ಇವಾಗ ಮೈದಾ ಹಿಟ್ಟೊಂದು ಮೂರು ಚಮಚ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಕಡಿಮೆ ಆದರೆ ಹಾಕ್ಕೊಂಡ್ರೆ ಆಯಿತು. ನೀವು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಉಪ್ಪು, ಇದಕ್ಕೆ ಉಪ್ಪು ಬೇಕಲ್ಲ, ಸ್ವಲ್ಪ ಉಪ್ಪು ಒಂದು ಕಾಲು ಚಮಚ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ನೀರು ನೋಡಿ ಕಲಿಸ್ಕೊಳ್ಳಿ, ಒಂದೇ ಸರಿ ನೀರು ಹಾಕ್ಕೋಬೇಡಿದ್ದು. ಮತ್ತು ಕಡಿಮೆ ಇಟ್ಟು ಆಯ್ತಂದರೆ ಮತ್ತೆ ಹಾಕ್ಕೊಂಡ್ರೆ ಆಯಿತು. ನಾವು ಸ್ವಲ್ಪ ಮೊದಲು ಹಾಕಿದ ಹಿಟ್ಟಲ್ಲಿ ಇದಕ್ಕೆ ತಾಗಬೇಕು ಚೆನ್ನಾಗೆ. ಆಮೇಲೆ ಕಡಿಮೆ ಆದರೆ ಮತ್ತು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಆಯಿತು. ಗಡಿ ಬಿಡಿ ಮಾಡ್ಕೊಳ್ಳೋದು ಬೇಡ. ಇವಾಗ ಎಣ್ಣೆ ಹಾಕಿ ಬಿಸಿಯಾಗಿದೆ. ಇವಾಗ ನಾನು ಒಂದೊಂದೇ ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಬಿಡಿ ಬಿಡಿ ಮಾಡಿ ಹಾಕ್ರೆ, ಇಲ್ಲ ಇದು ಅಂಟ್ಕೊಳ್ಳೋ ತೊಂದುಕೊಂಡು ಮತ್ತು ನಾವು ಅದು ಬಿಡಿಸ್ತಾ ಕುತ್ಕೊಳ್ಳೋ ಕೆಲಸ ಆಗುತ್ತೆ. ಈ ಬಿಡಿ ಬಿಡಿ ಮಾಡಿ ಹಾಕ್ಕೋಬೇಕು. ಸ್ವಲ್ಪ ಗ್ಯಾಸ್ ಕಡಿಮೆಯಲ್ಲಿ ಇಟ್ಕೊಳ್ಳಿ, ಇಲ್ಲಾಂದ್ರೆ ಅದು ಒಳಗೆ ಬೇಯಲ್ಲ, ಮೇಲೆ ಬೆಂದು ಬಿಡುತ್ತೆ ಹಿಟ್ಟು ಹಾಕಿದ್ದೀವಲ್ಲ. ಹಂಗಾಗಿ ಸ್ವಲ್ಪ ಸ್ವಲ್ಪ ದೂರನೇ ಬಿಡಿಯೋದು. ಇಷ್ಟು ಕೆಂಪಾಗಬೇಕು, ಗರಿ ಗರಿಯಾಗಿದೆ ಇದು. ಇಷ್ಟು ಕೆಂಪಾದ್ರ ಮೇಲೆ ತೆಗಿಬೇಕು. ಇದೆಲ್ಲ ಉರ್ಕೊಂಡಾಗಿದೆ ಈಗ ಗೋಬಿದು. ಇಷ್ಟು ಕಲರ್ ಬರಬೇಕಿದು, ಗರಿ ಗರಿ ಅಂತ ಇದೆ ನೋಡಿ. ಹೆಂಗೆ ಬರಬೇಕು ಸೌಂಡ್ ಇದು, ಅವಾಗ ಇದು ಚೆನ್ನಾಗಿ ಗರಿ ಗರಿಯಾಗಿದೆ ಅಂತಲೇ. ಇವಾಗ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಇದು 10 ಹಸಿಮೆಣ್ಸಿನ್ಕಾಯಿ ಇದೆ. ಇದು ಖಾರ ಕಡಿಮೆ ಇದೆ ಅಂತೇಳಿ ನಾನು 10 ಕಾಯಿ ತೊಗೊಂಡಿದ್ದೀನಿ. ಇದು ಹಾಕ್ಕೊಳ್ತಾ ಇದ್ದೀನಿ. ಎರಡು ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ, ಇದು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಸಣ್ಣನೇ ಹಚ್ಕೋಬೇಕು ನೀವೀಗ. ಇದು ಹಾಕ್ಕೋಬೇಕು. ಇದು ಸ್ವಲ್ಪ ಕಲ್ಲರ್ ಬರೋ ತನಕನೂ ಇದು ಫ್ರೈ ಮಾಡ್ಕೋಬೇಕು ನಾವು ಚೆನ್ನಾಗಿ ಮಾಡಿ. ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ತೀನಿ, ಬೇಗ ಆಗುತ್ತದು. ಅದಕ್ಕೆ ರುಚಿ ತಕ್ಕಷ್ಟು ಅರ್ಧ ಚಮಚ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ
ಪೇಸ್ಟ್ ಒಂದು ಅರ್ಧ ಚಮಚ ಇದೆ ಇದು ಹಾಕೊಳ್ತಾ ಇದ್ದೀನಿ ಇದು ಇವಾಗ ಇದರಲ್ಲೇ ಹಿಂಗೆ ಫ್ರೈ ಆಗಲಿ ಇದು ಮೂರು ಚೆನ್ನಾಗೆ ಮತ್ತೆ ನಮಗೆ ಸ್ವಲ್ಪ ಖಾರ ಕಡಿಮೆ ಆದರೆ ಒಂದು ಅರ್ಧ ಚಮಚ ಈ ಖಾರ ಪುಡಿ ಹಾಕೋಬೋದು ಟೇಸ್ಟಿಗೆ ಚೆನ್ನಾಗಿರುತ್ತೆ ಇದು ಹಸಿಮೆಣಸು ಖಾರ ಇಲ್ಲ ಅಷ್ಟು ತುಂಬ ಚಪ್ಪೆ ಇದೆ ಇದು ಹಂಗಾಗಿ ಒಂದು ಸ್ವಲ್ಪ ಖಾರ ಪುಡಿನೂ ಹಾಕೋಬೋದು ಲಾಸ್ಟಲ್ಲಿ ಈಗ ನಾನು ಇದು ಈರುಳ್ಳಿ ಹಸಿಮೆಣಸು ಶುಂಠಿ ಪೇಸ್ಟೆಲ್ಲ ಹಾಕಿದ್ದೆಲ್ಲ ರೆಡಿಯಾಗಿದೆ ಇದೀಗ ಗೋಬಿಗೆ ಇಷ್ಟೇ ಸಾಕು ನಾನೀಗ ಗ್ಯಾಸ್ ಪೂರ್ತಿ ಸಣ್ಣ ಇಡ್ತಾ ಇದ್ದೀನಿ ಸಣ್ಣ ಇಟ್ಟಿದ್ದೀನಿ ಇದು ನಿಧಾನ ಇದರಲ್ಲೇ ಇದಾಗಲಿ ಇಷ್ಟೇ ಸಾಕು ಇದಕ್ಕಿಂತಲೂ ಇದಾಗಬಾರ್ದು ಚೆನ್ನಾಗಿರಲ್ಲ ತಿನ್ನಲಿಕ್ಕೆ ಇಷ್ಟೇ ಸಾಕು ಎರಡು ಚಮಚ ಕಾರ್ನ್ ಫ್ಲೋರ್ ತೊಗೊಂಡಿದ್ದೀನಿ ನಾನು ಇದಕ್ಕೆ ನೀರು ಹಾಕಿ ಸ್ವಲ್ಪ ಚೆನ್ನಾಗಿ ಉಂಡೆ ಹಿಂದೆ ಕಲಿಸ್ಕೋಬೇಕಿದೀಗ ಇಲ್ಲ ಗಂಟು ಗಂಟು ಬೀಳುತ್ತಾ ಇದೆ ಹಂಗಾಗಿ ಮತ್ತು ಅದು ಟೇಸ್ಟೆಲ್ಲ ಹಾಕಿದಾಗ ಇದಾಗುತ್ತೆ ಅದಕ್ಕೆ ಸ್ವಲ್ಪ ಗಂಟು ಗಂಟು ಹಾಕ್ಬಾರ್ದಂತ ಕಲಿಸ್ಕೋಬೇಕಿದೆ ಇವಾಗ ಸ್ವಲ್ಪ ಟೊಮೊಟೊ ಸಾಸ್ ಹಾಕೋಬೇಕು ಒಂದು ಮೂರು ಚಮಚ ಹಾಕೋಬೇಕು ಒಂದು ಕಾಲು ಚಮಚ ಉಪ್ಪು ಹಾಕೋಬೇಕು ಇದಕ್ಕೆ ಇದು ಒಂದು ಚಮಚ ಹಸಿಮೆಣಸಿನ ಪೇಸ್ಟ್ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಇದು ಮೂರು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ತುಂಬಾ ನೀರು ಹಾಕ್ಕೊಳ್ಳೋದು ಬೇಡ ನಾನು ತುಂಬಾ ನೀರು ಹಾಕ್ಕೊಂಡ್ರೆ ಏನಾಗುತ್ತೆ ನಾವು ಗೋಬಿ ಹಾಕಿದ ತಕ್ಷಣ ಅದು ಮೆದುಳು ಬಂದು ಬರುತ್ತೆ ಗರಿ ಗರಿ ಇರಲ್ಲ ಅದಕ್ಕೆ ಇಷ್ಟೇ ಸಾಕಾಗುತ್ತೆ ಅದು ಮುಚ್ಚಿಟ್ಟ ಆಮೇಲೆ ಅದು ಚೆನ್ನಾಗಾಗುತ್ತೆ ಇದೀಗ ನಾನು ಇದರಲ್ಲಿ ಮೊಬೈಲಲ್ಲಿ ತೋರ್ಸೋಕ್ಕೋಸ್ಕರ ನಾನು ಈ ಕಲ್ಲರ್ ಹಾಕ್ಕೊಳ್ತಾ ಇದ್ದೀನಿ ನಾವು ಮನೆಗೆ ತಿನ್ನೋದಾದ್ರೆ ಕಲ್ಲರ್ ಹಾಕ್ಕೊಳ್ಳೋದೇನು ಬೇಕಾಗಿಲ್ಲ ಇದು ಯಾಕಂದರೆ ಇದೆಲ್ಲ ಕಲ್ಲರ್ ಹಾಕ್ಕೋಬಾರ್ದಲ್ಲ ಹಾಗಾಗಿ ತೋರ್ಸೋಕ್ಕಂತ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ನಾನು ಮನೇಲಿ ತಿನ್ನಬೇಕಿದ್ರೆ ಹಂಗೆ ಮಾಡಿಕೊಂಡು ಮಕ್ಕಳಿಗೆಲ್ಲ ಕೊಡ್ಬೋದು ಒಂದು ಅನಿ ಕಲರ್ ಹಾಕ್ಕೊಂಡಿದ್ದೀನಿ ಇದು ಕಲರ್ ಬರಬೇಕಂತೇಳಿ ಇದು ಇವಾಗ ಎಲ್ಲ ರೆಡಿಯಾಗಿದೆ ಗ್ಯಾಸು ಸಣ್ಣ ಇಟ್ಕೋಬೇಕು ಜಾಸ್ತಿ ಇಟ್ಕೋಬೇಡಿ ಫುಲ್ ಸಣ್ಣ ಮಾಡ್ಕೊಳ್ಳಿ ಗ್ಯಾಸು ಫುಲ್ ಸಣ್ಣ ಮಾಡಿಕೊಂಡು ಇದು ಇದಕ್ಕೆ ಹಾಕ್ಕೊಳ್ಳಿ ಚೆನ್ನಾಗಿ ಕುದೀತಾ ಇದೆ ಇದೀಗ ಇದು ರೆಡಿಯಾಗಿದೆ ಈಗ ಚೆನ್ನಾಗಿ ಬೆಂದಿದೆ ಇವಾಗ ಇದು ಹಾಕ್ಕೊಳ್ತಾ ಇದ್ದೀನಿ ನಾನು ತುಂಬ ಬೇಡ ಯಾಕಂದರೆ ಸಿಕ್ಕಾಪಟ್ಟೆ ಮೆದುವಾಗೋಗುತ್ತೆ ಇದು ನಾನು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಲ್ಲ ಬೇಕಂದರೆ ನೀವು ಮಸಾಲೆ ಜೊತೆಲೇ ಬೇಕಂದರೆ ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡು ಇದು ಮಾಡ್ಕೋಬೋದು ಮೇಲೆ ಹಾಕ್ಕೊಂಡ್ರೆ ಅದಕ್ಕೆಲ್ಲ ಸ್ವಲ್ಪ ಖಾರ ಹಿಡ್ಸತ್ತಂತೇಳಿ ನಾನು ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಮೇಲೆ ಹಾಕಿ ಸ್ವಲ್ಪ ಹಿಂಗೆ ತಿರುಸಿ ಇಟ್ಟರೆ ಆಯ್ತದು ಏನು ತೊಂದರೆ ಇಲ್ಲ ಚೆನ್ನಾಗಿದಾಗುತ್ತದು ಖಾರ ಅದಕ್ಕೆ ಹಿಡಿಯುತ್ತೆ ಅದಕ್ಕೆ ನಾನು ಲಾಸ್ಟಲ್ಲಿ ಹಾಕಿದ್ದೀನಿ ಖಾರ ಇದಕ್ಕೆ ಚೆನ್ನಾಗಿ ತಾಗಬೇಕಂತೇಳಿ ಹಂಗೆ ಒಂದು 5 ನಿಮಿಷ ಹಂಗೆ ಮುಚ್ಚಿಟ್ಕೋಬೇಕಿಲ್ಲಿ ಆವಾಗ ಅದು ಇದಕ್ಕೆ ಖಾರ ಎಲ್ಲ ಚೆನ್ನಾಗಿ ಹೊಂದಿಸಿದೆ ಅದಕ್ಕಾಗಿ 5 ನಿಮಿಷ ಮುಚ್ಚಿಡ್ತಾ ಇದ್ದೀನಿ 5 ನಿಮಿಷ ಮುಚ್ಚಿಟ್ಟರೆ ಆಯಿತು ಗ್ಯಾಸ್ ಪೂರ್ತಿ ಸಣ್ಣ ಇಟ್ಕೊಂಡ್ಬಿಡಿ